ಹುತ್ತದ ಮಣ್ಣು ಬಹಳ ಉಪಕಾರಿ. ಹುತ್ತದ ಮಣ್ಣಿನ ಬಗ್ಗೆ ಮಂಜುನಾಥ ಹೆಗಡೆ ನಾಟಿ ವೈದ್ಯರು ವಿವರಣೆ ನೀಡಿದ್ದಾರೆ. ಹುತ್ತದ ಮಣ್ಣು ನೋವಿಗೆ ಅತ್ಯಂತ ಪರಿಣಾಮಕಾರಿ. ಹುತ್ತದ ಮಣ್ಣನ್ನು ಪುಡಿ ಮಾಡಿ ಅದಕ್ಕೆ ಬೆಲ್ಲ, ಹುಣಸೆಹಣ್ಣು, ಅರಿಶಿನ, ಬೋಳುಕಾಳನ್ನು ಪುಡಿ ಮಾಡಿ ಇಲ್ಲವೇ ಸಣ್ಣ ಮೆಣಸನ್ನು ಪುಡಿ ಮಾಡಿ ಸ್ವಲ್ಪವೇ ನೀರು ಹಾಕಿ ನೋವಿದ್ದ ಜಾಗಕ್ಕೆ ಲೇಪನ ಮಾಡುವಷ್ಟರ ಮಟ್ಟಿಗೆ ಬಿಸಿ ಮಾಡಬೇಕು. ಬಿಸಿ ಮಾಡಿ ನೋವಿದ್ದ ಜಾಗಕ್ಕೆ ಸ್ವಲ್ಪ ಬಿಸಿ ಇರುವ ಹೊತ್ತಿನಲ್ಲೇ ಅದನ್ನು ದಿನಕ್ಕೆ ಆಗಾಗ ಲೇಪಿಸಬೇಕು. ಮತ್ತು ಇದು ಚರ್ಮರೋಗಕ್ಕೂ ಬಹಳ ಒಳ್ಳೆಯದು ಅನ್ನುತ್ತಾರೆ ನಾಟಿ ವೈದ್ಯರು. ಚರ್ಮರೋಗಕ್ಕೆ ಸೋರಿಯಾಸಿಸ್, ಇದಕ್ಕೆ ಕೂಡ ಹುತ್ತದ ಮಣ್ಣಿನ ಪುಡಿಯನ್ನು ಬಳಸಬಹುದು. ಹುತ್ತದ ಮಣ್ಣನ್ನು ನುಣುಪಾಗಿ ಪುಡಿ ಮಾಡಿ ಅದನ್ನು ಗೋಮೂತ್ರದಲ್ಲಿ ಕಲಸಿ ಸೋರಿಯಾಸಿಸ್ ಆದ ಜಾಗಕ್ಕೆ ಅಥವಾ ಚರ್ಮರೋಗ ಇರುವ ಜಾಗಕ್ಕೆ ಅದನ್ನು ಲೇಪಿಸುತ್ತಿದ್ದಲ್ಲಿ ಬಹಳ ಉಪಕಾರಿ.